ಹಾಯ್ ಫ್ರೆಂಡ್ಸ್ ಆಯುಷ್ಮಾನ್ ಭವ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದು ಕಾಂಪಿಟೇಟಿವ್ ಯುಗ ಇಲ್ಲಿ ಸ್ಪರ್ಧೆ ಹೇಗಿದೆ ಎಂದರೆ ಪ್ರತಿಯೊಬ್ಬ ತಂದೆ ತಾಯಿ ತನ್ನ ಮಕ್ಕಳು ಕಂಪ್ಯೂಟರ್ ರೀತಿ ಶಾರ್ಪ್ ಇರಬೇಕು ಅಂತ ಭಾವಿಸುತ್ತಾರೆ ಓದು ಬರಹ ಬುದ್ಧಿವಂತಿಕೆ ನೆನಪು ಗಣಿತ ಎಲ್ಲವೂ ಶಾರ್ಪ್ ಆಗಿರಬೇಕು ಎಂದು ಯೋಚಿಸುತ್ತಾರೆ ಇದು ಅನಿವಾರ್ಯ ಕೂಡ ಜೀವನದ ರೇಸಿನಲ್ಲಿ ಗೆಲ್ಲಬೇಕಾದರೆ ಇದು ಅನಿವಾರ್ಯ ಮಕ್ಕಳ ಮೆದುಳಿನ ಶಕ್ತಿ ಹೆಚ್ಚಿಸುವುದು ಹೇಗೆ ಎನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿರುತ್ತದೆ ಸಂತುಲಿತ ಆಹಾರದಿಂದ ನಿಮ್ಮ ಮಗುವಿನ ಮೆದುಳು ಶಕ್ತಿಶಾಲಿಯಾಗುತ್ತದೆ ಮಕ್ಕಳ ದೈಹಿಕ ಮತ್ತು ಮಾನಸಿಕ ವಿಕಸನಕ್ಕೆ ಸಂತುಲಿತ ಆಹಾರ ಅಗತ್ಯ ಹಾಗಾದರೆ ನಿಮ್ಮ ಮಕ್ಕಳು ಏನನ್ನು ತಿಂದರೆ ಮಾನಸಿಕವಾಗಿ ಶಸಕ್ತರಾಗುತ್ತಾರೆ ಅಂದರೆ ಬುದ್ಧಿವಂತಿಕೆ ಹೆಚ್ಚಲು ಮಕ್ಕಳು ಏನು ತಿನ್ನಬೇಕು ನೋಡೋಣ ದಿನಕ್ಕೊಂದು ಮೊಟ್ಟೆ ಮೊಟ್ಟೆಯಲ್ಲಿ ವಿಟಮಿನ್ ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಹೇರಳ ಪ್ರಮಾಣದಲ್ಲಿರುತ್ತದೆ ಮೆದುಳಿನ ವಿಕಸನಕ್ಕೆ ಇದು ಅತ್ಯವಶ್ಯಕ ಇದರಿಂದ ಬೆಳೆಯುವ ಮಕ್ಕಳ ಮೆದುಳಿನ ಕೋಶ ವಿಕಸನಗೊಳ್ಳುತ್ತದೆ ಬೆಳವಣಿಗೆಗೆ ಸಾಕಷ್ಟು ವಿಟಮಿನ್ ಸಿಗುತ್ತದೆ ನೆನಪಿನ ಶಕ್ತಿ ಹೆಚ್ಚುತ್ತದೆ ಸೆಕೆಂಡ್ ಒನ್ ಊಟದ ಜೊತೆ ಮೊಸರು ಸಂಶೋಧನೆಯ ಪ್ರಕಾರ ಮಕ್ಕಳ ಮೆದುಳಿನ ವಿಕಸನಕ್ಕೆ ಹಾಲಿಗಿಂತಲೂ ಮೊಸರು ತುಂಬಾ ಒಳ್ಳೆಯದು ಮೊಸರು ತಿನ್ನುವುದರಿಂದ ಮೆದುಳಿನ ಕೋಶಗಳು ಫ್ಲೆಕ್ಸಿಬಲ್ ಆಗುತ್ತವೆ ಫ್ಲೆಕ್ಸಿಬಲ್ ಕೋಶಗಳು ಬಾಹ್ಯ ಸಂದೇಶ ಪಡೆಯಲು ಮತ್ತು ಅದರ ಪ್ರಕಾರ ಕಾರ್ಯನಿರ್ವಹಿಸಲು ತುಂಬಾ ಸಶಕ್ತವಾಗಿರುತ್ತದೆ ತಾಳ್ವ ಮೀನು ಮೀನು ತಿಂದರೆ ಮೆದುಳು ಮೀನಿನಂತೆ ಚುರುಕಾಗುತ್ತದೆ ಎಂದು ಹೇಳುತ್ತಾರೆ ಇದಕ್ಕೆ ಕಾರಣ ಇಲ್ಲದಿಲ್ಲ ಮೀನಿನಲ್ಲಿ ವಿಟಮಿನ್ ಡಿ ಮತ್ತು ಒಮೆಗಾ ತ್ರೀ ಅಂಶಗಳು ಬೇಕಾದಷ್ಟು ಸಿಗುತ್ತದೆ ಬೆಳೆಯುವ ಮಕ್ಕಳ ಮೆದುಳಿಗೆ ಇವು ಬೇಕೇ ಬೇಕು ಮೀನು ತಿಂದರೆ ಮೆದುಳು ಚುರುಕಾಗುತ್ತದೆ ಫೋರ್ತ್ ಒನ್ ಚೆರಿ ಹಣ್ಣು ಮಾರುಕಟ್ಟೆಯಲ್ಲಿ ವಿವಿಧ ಪ್ರಕಾರದ ಚೆರಿ ಹಣ್ಣುಗಳು ಬೇಕಾದಷ್ಟು ಸಿಗುತ್ತವೆ ಸ್ಟ್ರಾಬೆರಿ ಬ್ಲೂಬೆರಿ ದೇಶೀಯ ಬೆರಿ ಹಣ್ಣುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ತಿನ್ನಿ ಇದರಲ್ಲಿ ಆಂಟಾಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿರುತ್ತದೆ ಮಕ್ಕಳ ಮೆದುಳಿನ ವಿಕಸನಕ್ಕೆ ಇದು ಅನಿವಾರ್ಯ ಫಿಫ್ತ್ ಒನ್ ಡ್ರೈ ಫ್ರೂಟ್ಸ್ ಹೌದು ಮಕ್ಕಳ ಮೆದುಳು ಚುರುಕಾಗಬೇಕಾದರೆ ಸಾಕಷ್ಟು ಡ್ರೈ ಫ್ರೂಟ್ಸ್ ತಿನ್ನಿಸಿ ಡ್ರೈ ಫ್ರೂಟ್ಸ್ ಸ್ವಲ್ಪ ದುಬಾರಿ ಆದರೂ ಮೆದುಳಿಗೆ ಸಾಕಷ್ಟು ಸಹಕಾರಿ ಗೋಡಂಬಿ ಒಣದ್ರಾಕ್ಷಿ ಬಾದಾಮ್ ಪಿಸ್ತಾ ಅಕ್ರೋಟ್ ಸೇರಿದಂತೆ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಮೆದುಳಿಗೆ ಒಳ್ಳೆಯದು ಇವೆಲ್ಲವೂ ನಿಮ್ಮ ಮಕ್ಕಳ ಬುದ್ಧಿಶಕ್ತಿಯನ್ನು ಅತ್ಯಂತ ವೇಗವಾಗಿ ಹೆಚ್ಚು ಮಾಡುತ್ತವೆ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸುತ್ತವೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಶೇರ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ